ಇದೇ ಮಸಾಲ ದೋಸೆ ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಡಿ ಮಾರ್ಟ್ಗೆ ಹೋದಾಗ ಏನೇನ್ ತಗೊಂಡ್ ಬಂದಿದ್ದೆ ಅಂತ ಒಂದ್ ವಿಡಿಯೋ ಕ್ಲಿಪ್ ನಾನ್ ಮಾಡಿದ್ದೆ. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಅದ್ ವಿಡಿಯೋ ಕ್ಲಿಪ್ ಮಿಸ್ ಆಯ್ತು, ನಾನ್ ಹಾಕೇ ಇಲ್ಲ ನೋಡಿದ್ರೆ. ಆಮೇಲೆ ಇದೆಲ್ಲ ತೋರಿಸಿದ್ದಲ್ಲ ವಿಡಿಯೋ ಏನಾಯ್ತು ಮಿಸ್ ಆಗ್ಬಿಟ್ಟಿದೆ ಅಂತ. ಮತ್ತೆ ಇವತ್ತು ಇಡೀ ಮನೆ ಕ್ಲೀನ್ ಮಾಡ್ತಾ ಇದೀವಿ, ಸ್ವಲ್ಪ ಪೂಜೆ ಮಾಡೋದಿದೆ ನಾಳೆ ಫ್ರೈಡೆ. ಸೊ ಹಂಗಾಗಿ ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಇದೆಲ್ಲ ಚೇಂಜ್ ಮಾಡೋಣ ಅಂತಾನು ಅನ್ಕೊಂಡಿದೀನಿ. ಸೋಫಾ ಕವರು ಆಮೇಲೆ ಬೆಡ್ ಕವರು ಎಲ್ಲಾನು ಚೇಂಜ್ ಮಾಡ್ಬಿಡ್ತೀನಿ. ಡಿ ಮಾರ್ಟಿಂದ ಏನು ತಗೊಂಡ್ ಬಂದಿಲ್ಲ, ಸ್ವಲ್ಪ ಹ್ಯಾಂಡ್ ಟವಲ್ಗಳು ಬೇಕಾಗಿತ್ತು ಊಟ ಮಾಡಿದ ಮೇಲೆ ಅಥವಾ ಕಿಚನ್ಗೆ ಯೂಸ್ ಮಾಡೋದಕ್ಕೆ. ಇದೊಂದು ಮೈಕ್ರೋ ಫೈಬರ್ ಬಟ್ಟೆ ತಗೊಂಡ್ ಬಂದೆ. ನನಗೆ ಕಿಚನ್ ಕ್ಲೀನ್ ಮಾಡೋದಕ್ಕೆ ಈ ತರ ಬಟ್ಟೆಗಳು ತುಂಬಾ ಯೂಸ್ ಆಗುತ್ತೆ, ತುಂಬಾ ಚೆನ್ನಾಗಿ ನೀರು ಹೀರ್ಕೊಳ್ಳುತ್ತೆ. ಸೊ ಅದಕ್ಕೆ ನಾನು ಇದನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಬೈ ತ್ರೀ ಗೆಟ್ ಒನ್ ಫ್ರೀ ಅಂತ ನಾನು ನೋಡೇ ಇಲ್ಲ ಆಲ್ರೆಡಿ ಒಂದು ಯೂಸ್ ಮಾಡಿದೆ. ಆಮೇಲೆ ಈ ತರ ಪ್ಲೇಟ್ ತಗೊಂಡ್ ಬಂದಿದ್ದೀನಿ. ಇದು ಬಂದು ಏನಕ್ಕೆ ಅಂತಂದ್ರೆ, ನಾವು ವರಮಹಾಲಕ್ಷ್ಮಿ ಎಲ್ಲ ಮಾಡ್ತೀವಲ್ವಾ, ಅವಾಗ ತಟ್ಟೆ ಇಡೋದಕ್ಕೆ ಮುಂದೆ. ಚೆನ್ನಾಗಿತ್ತು ಗೋಲ್ಡ್ ಕಲರ್ ಅಲ್ಲಿ. ಆಮೇಲೆ ಏನಂತಂದ್ರೆ, ಇದು ಪೂಜೆಗೆ ಅಂತ ಎತ್ತಿಟ್ಕೊಂಡ್ರೆ ಪೂಜೆಗೆ ಇರುತ್ತೆ. ಲಾಸ್ಟ್ ಟೈಮ್ ನಾನು ಊಟದ ತಟ್ಟೆ ತರನೇ ತಗೊಂಡ್ ಬಂದ್ಬಿಟ್ಟಿದ್ದೆ. ಸ್ವಲ್ಪ ದೊಡ್ಡದು ಆಯ್ತು, ಮತ್ತೆ ದೇವ್ರ ಗಿಡಕ್ಕೂ ಆಗ್ತಾ ಇರ್ಲಿಲ್ಲ. ಅದಕ್ಕೂ ಮೊದ್ಲಿಗೆ ನಾನು ಸೆರಾಮಿಕ್ ಯೂಸ್ ಮಾಡ್ತಾ ಇದ್ದೆ, ಅದು ಏನು ನಂಗೆ ಅಷ್ಟು ಸೂಟ್ ಅನಿಸ್ಲಿಲ್ಲ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ್ ಬಂದಿದ್ದೀನಿ. ಇವಾಗ ನಾವು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತೀವಲ್ವಾ, ಅವಾಗ ಇಡೋದಕ್ಕೂ ತುಂಬಾ ಚೆನ್ನಾಗಿದೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಚಿಕ್ಕದಾಗಿದೆ ಮತ್ತೆ ದೇವ್ರ ಮುಂದೆ ಜೋಡಿಸೋದಕ್ಕೂ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿದೆ ಅಂತ ಅನಿಸ್ತು. ಡಿ ಮಾರ್ಟ್ ಅಲ್ಲಿ ಒಂದಕ್ಕೇನು 200 ರುಪೀಸ್ ತಗೊಂಡ್ರು, ಐದಕ್ಕಂದ್ರೆ 1000 ರುಪೀಸ್ ಆಯ್ತು ನಮ್ಗೆ. ಆಮೇಲೆ ಇದು ಸೋಫಾಗೆ ಇದೊಂದು ಈ ತರ ಕವರ್ ತಂದಿದ್ದೀನಿ. ಸರಿ, ಲಾಸ್ಟ್ ಟೈಮ್ ನಾನು ಫುಲ್ ಸೆಟ್ ತಗೊಂಡ್ ಬಂದಿದ್ದೆ, ಅದು ರೆಗ್ಯುಲರ್ ಆಯ್ತು ಒಂದೇ ತರ ಅಲ್ವಾ. ಸೊ ಅದಕ್ಕೆ ಇದು 300 ರುಪೀಸ್. 5 ಸೀಟರ್ ತ್ರೀ ಸೀಟರ್ ಇನ್ನೊಂದಿಗೆ 300 ರುಪೀಸ್. ಈ ಕಲರ್ ಇಷ್ಟ ಆಯ್ತು, ಆಮೇಲೆ ಅನ್ಕೊಂಡೆ ಅಷ್ಟೇ ಇಲ್ಲೇ ಬರ್ಬೇಕಾಯ್ತು ಫಸ್ಟ್ ಅಂತ. ಈ ಡ್ರೆಸ್ ತಗೊಂಡ್ ಬಂದಿದ್ದೀನಿ. ಇದೇನಂತಾರೆ ಆಲಿಯಾ ಕಟ್ ಅಂತಾರಲ್ಲ, ಅದು ಕರೆಕ್ಟ್ ಸೈಜ್ ಇದೆ. ಇದು ಕರೆಕ್ಟ್ ಸೈಜ್ ಇದೆ. ಆಮೇಲೆ ಸ್ವಲ್ಪ ಲೂಸ್ ಇದ್ರು ಇಲ್ಲಿ ಟೈ ಮಾಡಕ್ ಕೊಟ್ಟಿದಾರಲ್ಲ, ಅದರಿಂದ ಅದು ಕರೆಕ್ಟ್ ಆಗ್ಬಿಟ್ಟಿದೆ. ಹಾಕೊಂಡ್ರೆ ಪರ್ಫೆಕ್ಟ್ ಸೈಜ್. ಅದಕ್ಕೆ ಇದೊಂದು ಪ್ಯಾಂಟು. ಸೊ ಈ ತರ ಆಲಿಯಾ ಕಟ್ ಅಲ್ಲಿ ಇನ್ನೂ ಸ್ವಲ್ಪ ಹೈ ರೇಂಜ್ಗೆ ಹೋಗ್ತೀನಿ, ಹೈ ಪ್ರೈಸ್ ಕೊಡ್ತೀನಿ ಅಂದ್ರೆ ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ಇಟ್ಟಿದ್ರು, ನಂಗೆ ನಿಜ ತುಂಬಾ ಇಷ್ಟ ಆಯ್ತು. ಸರಿ, ನೆಕ್ಸ್ಟ್ ಟೈಮ್ ಏನಾದ್ರೂ ಇದ್ರೆ ಇಲ್ಲೇ ಬಂದು ತಗೊಳ್ಳೋಣ ಅಂತ ಹೇಳಿ ಅನ್ಕೊಂಡು. ಇದು ಇನ್ನೊಂದು ಡ್ರೆಸ್ ಪ್ರಗತಿಗೆ ತಂದಿರೋದು ಲೆಹೆಂಗಾ ತರ. ಈ ಕಲರ್ ಇರ್ಲಿಲ್ಲ, ಯಾವಾಗ್ಲೂ ತುಂಬಾ ಡಾರ್ಕ್ ತಗೊಳ್ತೀಯ, ಈ ಸರಿ ಸ್ವಲ್ಪ ಲೈಟಾಗಿ ತಗೋ ಅಂದ್ರು ನನ್ನ ಹಸ್ಬೆಂಡು. ಸೊ ಅದಕ್ಕೆ ನಾನು ಇದು ತಗೊಂಡೆ. ಸ್ವಲ್ಪ ಲೆಂತ್ ಇದೆ, ಪರವಾಗಿಲ್ಲ, ಇಷ್ಟ ಹಾಕೊಬಹುದು. ಒಂದ್ ಚಪ್ಪಲ್ ಏನಾದ್ರೂ ಹಾಕೊಂಡ್ರೆ ಮೊದಲಿಗೆ ಸ್ವಲ್ಪ ನಾನೊಂದು ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಾಯ್ತು ಅಂದ್ರೆ, ನನ್ನ ಸ್ಕಿನ್ ಕೇರ್ ಬಗ್ಗೆ. ಸುಮಾರು ವರ್ಷದಿಂದ ನಾನು ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹಳೆ ವ್ಯೂವರ್ಸ್ಗೆಲ್ಲ ಗೊತ್ತಿರುತ್ತೆ, ಕ್ಯೂರ್ ಸ್ಕಿನ್ ಯೂಸ್ ಮಾಡ್ತಾ ಇದ್ದೆ. ನನ್ನ ಸ್ಕಿನ್ ಅಲ್ಲಿ ಯಾವಾಗ ಪ್ರೆಗ್ನೆನ್ಸಿಯಲ್ಲಿ ಸ್ಟಾರ್ಟ್ ಆಗಿದ್ದು, ಪಿಂಪಲ್ಸ್ ಅನ್ನೋದು ಕಾಮನ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಬರುತ್ತೆ ಅದು ಹಾರ್ಮೋನಲ್ ಚೇಂಜಸ್ ಇಂದ. ಅದಾದ್ಮೇಲೆ ಅದು ಮಾರ್ಕ್ ಹಾಗೆ ಉಳಿದ್ಬಿಟ್ಟಿತ್ತು, ಅದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ಇವಾಗ ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಸ್ಕಿನ್ ಸ್ವಲ್ಪ ಹೆಲ್ದಿಯಾಗಿ ಮೈಂಟೈನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹಾಗೆ ವೈಟ್ ಹೆಡ್ಸ್ ಎಲ್ಲ ಜಾಸ್ತಿ ಆಗಿತ್ತು ಈ ಕಾರ್ನರ್ ಅಲ್ಲೆಲ್ಲ. ಸರಿ, ಯೂಸ್ ಮಾಡೋಣ ಅಂತ ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೆಟರ್ ರಿಸಲ್ಟ್ ಸಿಗ್ತಾ ಇದೆ ನನಗೆ. ಇದ್ರೊಳಗೆ ನಮ್ಗೆ ಈ ತರ 4 ಪ್ರಾಡಕ್ಟ್ಸ್ ಅನ್ನ ಕೊಟ್ಟಿರ್ತಾರೆ. ಏನಿಲ್ಲ, ತುಂಬಾನೇ ಈಸಿ ಇದು. ಇವಾಗ ಏನಿಲ್ಲ, ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಫೋನಲ್ಲೇ ಆಪ್ನ ಡೌನ್ಲೋಡ್ ಮಾಡಿ, ನಿಮ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ನೀವು ಆನ್ಸರ್ ಮಾಡಿ. ನೀವು ಏನಾದ್ರೂ ಪ್ರೆಗ್ನೆನ್ಸಿ ಇದೆಯಾ, ಅಥವಾ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ, ಬೇರೆ ಏನಾದ್ರೂ ಮೆಡಿಕೇಶನ್ ತಗೊಂತಾ ಇದ್ದೀರಾ, ಆ ತರ ಎಲ್ಲ ಕೇಳ್ತಾರೆ. ಅದು ಕರೆಕ್ಟ್ ನೀವು ಆನ್ಸರ್ ಮಾಡಿ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ರೆ, ಆ ಫೋಟೋದಲ್ಲಿ ನೋಡಿ ಅವರು ನಿಮ್ಮ ಸ್ಕಿನ್ಗೆ ಯಾವ ಪ್ರಾಡಕ್ಟ್ಗಳು ಸೂಟ್ ಆಗುತ್ತೆ, ನೀವು ಯಾವ್ದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅವರೇ ಒಂದು ಕಿಟ್ ಅನ್ನ, ಕಸ್ಟಮೈಸ್ ಕಿಟ್ ಅನ್ನ ರೆಡಿ ಮಾಡಿ ಕೊಡ್ತಾರೆ. ಅದನ್ನ ಯೂಸ್ ಮಾಡ್ತಾ ಬಂದ್ರೆ ನಿಮ್ಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಈ ಒಂದು ಕಿಟ್ ನಮ್ಗೆ ಮಿನಿಮಮ್ ಅಂದ್ರೆ 3 ಮಂತ್ಸ್ ಆಗುತ್ತೆ, ಆರಾಮಾಗಿ ಎಲ್ಲ ಪ್ರಾಡಕ್ಟ್ 3 ತಿಂಗಳಿಗೆ ಯೂಸ್ ಮಾಡ್ಕೋಬಹುದು. ಸೊ ವರ್ತ್ ಅಂತ ಅನ್ಸುತ್ತೆ. ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೈ ಮಾಡಿ. ಹಾಗೆ ನಾನು ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ 100 ರುಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ, ಅದರ ನೀವು ಯೂಸ್ ಮಾಡ್ಕೋಬಹುದು. ಇವಾಗ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಫೇಸ್ ವಾಶ್ ಮಾಡೋದಕ್ಕೆ, ಮತ್ತೆ ನನ್ನ ಸ್ಕಿನ್ ಅನ್ನ ಹೆಲ್ದಿಯಾಗಿ ಮೇಂಟೈನ್ ಮಾಡೋದಕ್ಕೆ.
ಈ ಪ್ರಾಡಕ್ಟ್ಸ್ಗಳು ಅಥವಾ ಈ ಒಂದು ಆ್ಯಪ್ ಏನಿದೆ ಹೆಣ್ಮಕ್ಳಿಗಷ್ಟೇ ಅಲ್ಲದೆ ಗಂಡ್ಮಕ್ಳು ಕೂಡ ಯೂಸ್ ಮಾಡ್ಕೋಬೋದು. ಅವ್ರಿಗೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಮೊದಲಿಗೆ ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಆ್ಯಪಲ್ಲೇ ಯಾವ ಥರ ಪ್ರಾಡಕ್ಟನ್ನು ಯೂಸ್ ಮಾಡ್ಕೋಬೇಕು ಅಂತ. ಮಾರ್ನಿಂಗ್ ಆದರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ನೈಟ್ ಆದರೆ ನಾನು ಒಂದು ಏನು ಎಕ್ಸ್ಟ್ರಾ ಕ್ರೀಮ್ ಕೊಟ್ಟಿದ್ದಾರಲ್ಲ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ತುಂಬ ಎಫೆಕ್ಟಿವ್ ಆಗಿ ನನಗೆ ವರ್ಕ್ ಆಗಿದೆ. ಹಾಗೆ ಕೂಪನ್ ಕೋಡ್ ಯೂಸ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ, ಅದರಿಂದ ನಿಮ್ಗೆ ಒಂದಿಷ್ಟು ಡಿಸ್ಕೌಂಟ್ ಸಿಗತ್ತೆ. ಸೊ ನನಗಂತೂ ಇದು ಬೆಟರ್ ಆಗಿ ವರ್ಕ್ ಆಗಿದೆ. ನಾನು ತುಂಬಾ ಜನ ಇವಾಗಲೂ ಕೇಳ್ತಾರೆ ನೀವು ಹೇಳಿದ್ರೆ ನಾವು ತಗೊಳ್ತೀವಿ ಅಂತ. ನಾನು ಸಜೆಸ್ಟ್ ಮಾಡೋದಕ್ಕೆ ಒಪ್ಕೊಳ್ತೀನಿ, ಯಾಕೆಂದ್ರೆ ಎಲ್ಲ ಪ್ರಾಡಕ್ಟ್ಸ್ಗಳು ಅಷ್ಟೇ ಚೆನ್ನಾಗಿದ್ದಾವೆ. ಸೊ ಹಂಗಾಗಿ ಟ್ರೈ ಮಾಡಿ ನೋಡಿ, ಹಾಗೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಅನಿಸಿಕೆ ಇದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ, ಓಕೆನಾ? ಸೊ ಇವಾಗ ಬನ್ನಿ. ಸೋಯಾ ಸೋಯಾ ಚಾನ್ಸ್ ಬೀನ್ಸ್, ಅದನ್ನ ಡ್ರೈ ಮಾಡ್ಬಿಟ್ಟು ಅದು ಹಂಗಾಗುತ್ತೆ. ಪಲಾವ್ ಏನೇನು ಹಾಕ್ತಾರೆ ಹಂಗೆ ಇಲ್ಲಿ ಎಲ್ಲ ರುಬ್ಬಿದ್ದೀನಿ. ಟೊಮೊಟೊ, ಈರುಳ್ಳಿ ಇದೆಲ್ಲ ಒಗ್ಗರಣೆ ಹಾಕಿ ಇದು ನೀರಿಂಡಿ ತೆಗಿಬೇಕೀಗ. ಅವು ಇವು ಕಣಜಿ ಸ್ಟಾರ್ ಪಲಾವ್ ಹಾಕ್ತಾರಲ್ಲ ಅದು. ಚಕ್ಕೆ ಲವಂಗ ಅಲ್ಲ, ಅದ್ರ ಜೊತೆಗೆ ಹಾಕ್ತಾರಲ್ಲ ಅದು. ಇದೆ ಸೋಯಾ ಚಿಕನ್ ತರ ಇರತ್ತೆ ತಿನ್ನಕ್ಕೆ. ಟೊಮೊಟೊ ಹಾಕ್ಬೇಕು, ಮಸಾಲೆ ಎಲ್ಲ ಹಾಕ್ಬೇಕು, ಇನ್ನೇನು ರುಬ್ಬಂಗಿಲ್ಲ. ಸೋಯಾ ಪಲಾವ್ ಮಾಡೋದಕ್ಕೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಕರಿದ ಪುಡಿ, ಅರಿಶಿನ, ಧನಿಯಾ ಪುಡಿ ಹಾಕ್ಕೊಂಡು ಸೋಯಾನ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ನಾನು ನೀರೆಲ್ಲ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಪಲಾವ್ ಐಟಮ್ಗಳೆಲ್ಲನೂ ಹಾಕ್ಕೋಬೋದು. ಚಕ್ಕೆ, ಲವಂಗ, ಹಾಗೆ ಪಲಾವ್ ಎಲೆ, ಪಲಾವ್ ಹೂವು ಆ ಥರ. ಅದಕ್ಕೆ ಉದ್ದದ ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಟೊಮೊಟೊನ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಗ್ರೈಂಡ್ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಈರುಳ್ಳಿ, ಸ್ವಲ್ಪ ಶುಂಠಿ, ಆಮೇಲೆ ಹಸಿರು ಮೆಣಸಿನ್ಕಾಯಿ ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು, ಪುದೀನ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಗ್ರೀನ್ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸೇಮ್ ಅದೇ ಮಸಾಲೆಗಳನ್ನ ಹಾಕ್ಕೋಬೋದು, ಖಾರದ ಪುಡಿ, ಧನಿಯಾ ಪುಡಿ, ಪಲಾವ್ ಪೌಡರ್ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ಒಂದು ವಿಶಿಲ್ ಹಾಕ್ಸ್ಕೊಂಡ್ರೆ ರೆಡಿ ಆಯಿತು. ಪಲಾವ್ ಚೆನ್ನಾಗಾಗಿದೆ ಅಜ್ಜಿ. ಉಪ್ಪು, ಖಾರ, ಖಾರ ಕಮ್ಮಿ ಅಲ್ಲ. ನಮ್ಮ ಅಜ್ಜಿ ನೋಡ್ರಿ, ಎಲ್ಲಾರು ದೇವ ದೇವಸ್ ಬಿಲ ಮಾಡ್ಕೊಂಡು ನೋಡ್ತಾ ಇದ್ದೆ. ಇವಾಗ ಸ್ವಲ್ಪ ಡಸ್ಟಿಂಗ್ ಮಾಡೋದಿದೆ, ನೋಡಕ್ ಆಯ್ತಿಲ್ವಾ? ದೇವ ಭಯ ಆಗತ್ತಾ? ಹೆಂಗಾಡ್ತದೆ ಕಣ್ಣು ಕೆಂಪು ಮಾಡ್ಕೊಂಡು ಕೂತೈತಾ? ಆಫ್ ಮಾಡ್ಬೇಕಾ? ಭಯ ಆಯ್ತದ? ನೀನ್ ದೆವ್ವ ನೋಡಿದ್ಯಾ ಅಜ್ಜಿ? ದೆವ್ವ ನೋಡೇ ಇಲ್ವಾ? ಅವಾಗೆಲ್ಲ ದೆವ್ವ ಎಲ್ಲ ಬರೋದಲ್ಲ ಮೈ ಮೇಲೆ, ಆತರ ಏನ್ ಬರಲ್ವಾ? ನಾವ್ ಅಮ್ಮ ಹೇಳ್ದಲ್ಲ ಪರ ಚಿಕ್ಕರ್ ಮನೆ ಹತ್ರ ಒಂದ್ ಹುಡುಗಿಗೆ ಮೈ ಮೇಲೆ ದೆವ್ವ ಬಂದಿತ್ತು, ನಾವ್ ಚಿಕ್ಕ ಹುಡುಗರಲ್ಲಿ ನೋಡ್ದೊ. ಹುಡುಗಿ ಅವನು ಕತೆ ನಿಜವಾಗ್ಲು ಬಂದಿತ್ತಂತ? ಪಾರ್ವತಿ ಮೇಲೆ ಎಲ್ಲರಿಗೂ ಎದುರಿಸಿದ್ರು. ನಿಮ್ ತಾತ ಹೋಗಿ ಕಾಸು ಕೊಡ್ಬೇಕಾಯ್ತು ಅವಳಿಗೆ. ಪ್ರಗತಿ ಹುಡುಗಿ ಸತ್ತೋಗಿರೋ ಬಾಯಿಗೆ ಸತ್ತೋಗಿ ಜೋಡ್ ಬಾಯಿಗೆ. ಆ ಹುಡುಗಿ ಮೈ ಮೇಲೆ ಬಂದಿತ್ತಾ? ಆ ಹುಡುಗಿ ಮೈ ಮೇಲೆ ಬಂದ್ಬಿಟ್ಟಿದ್ಲು ಪಾರ್ವತಿಗೆ. ಅವಳ ಅಂದವಳು, ಏ ತಿರುಮಲಯ್ಯ ಕಾಸು ಕೊಟ್ಟೇನ, ಕಾಸು ಕೊಟ್ಟೇನಂತ. ಅವಳಿಗೆ ಕಬ್ಬಿಗೆ ಕಬ್ಬಾಕ ಕಬ್ಬಿಗೆ ಕಬ್ಬ ಸುತ್ತಕ್ಕೆ ಬಂದಿದ್ಲಂತ ಹುಡುಗಿ. ಆಟದ ಕಬ್ಬ ಸತ್ತೋದ್ಲಲ್ಲ, ಯಾರು ಹೇಳಿ ಸಾಯಿಸ್ಬಿಟ್ರು ಅವಳನ್ನ. ಸತ್ತೋಗು ಅವ್ರು ಹೇಳ ಕೇಳಲ್ಲ. ಹಾಗೆ ಹೀಗೆ ಹುಡುಗಿ ಎರಡಾಗಿತ್ತು, ಹೆಣ್ಣಾಗಿತ್ತು. ಅವ ಎಡ್ಕೊಂಡು ಒಂದು ಹೆಣ್ಣು ಹುಡುಗಿ ಸಾಯ್ ಬಾಯಿ ಬಿಸತ್ತು ಜೋಡ್ ಬಾಯಿಗೆ ಎಲ್ಲ ಹಿಡಿದ್ಬಿಟ್ಟಿದ್ವಿ. ಹಿಡಿದ್ರು ಏನು ಮಾಡಿರು ಬುಡ್ಲು. ನಮ್ಮ ಅಮ್ಮ ಅವಾಗ ಎಷ್ಟು ವಯಸ್ಸು? ನಿಮ್ಮ ಅಮ್ಮ ಅಲ್ಲೇ ಈಗ 7 ವಯಸ್ಸು. ಪ್ರಗತಿ ವಯಸ್ಸು? ಪ್ರಗತಿ ವಯಸ್ಸು. ಸೊ ಇದು ಒಂದು ಸ್ಟೋರಿ ನಮ್ಮ ಅಮ್ಮ ಯಾವಾಗ್ಲೂ ಹೇಳೋದು. ನಾವು ಅಂದ್ರೆ ಅಮ್ಮನ ಏಜ್ ಅಲ್ಲಿ ಅಮ್ಮ ನೋಡಿದ್ದು ಮೊದಲು ಅದಂದೆ ಅಂತೆ.
ಸೊ ಅಲ್ಲಿ ಅದಾದ್ಮೇಲೆ ಎಲ್ಲೂ ನೋಡಿಲ್ಲ ಅಂತ ನಾವ್ ಇವಾಗ ಹೇಳಿದ್ರೆ ಯಾರು ನಂಬಲ್ಲ, ಬಟ್ ಇವರೆಲ್ಲ ನೋಡಿರೋರು ಅವಾಗ ಬಂದು ಹಂಗೆ ಹೇಳಿದ್ರಂತೆ ಎಲ್ಲ ಊರಲ್ಲಿ ಯಾರು ಏನೇನ್ ಅಂತಿದ್ರು ಅಲ್ವೇನ ಅಜ್ಜಿ, ಅದೆಲ್ಲ ಹೇಳದಂತೆ. ಆಮೇಲೆ ಸತ್ತು ಬಿಟ್ಟು ಕಲ್ಯಾಣಿ ಇಲ್ಲ ಅಲ್ವಾ ಬಿದ್ದಿದ್ದು, ಕಲ್ಯಾಣಿ ಬಿದ್ದು ಸತ್ತೋಗಿದ್ದ ಹುಡುಗಿ, ಆ ಕಾಲಲ್ಲಿ ಯಾರು ಬಂದು ಒದ್ದಿದ್ರ ಅಂತಲ್ಲ, ಇವನೇ ಬಂದು ನನ್ನ ಕಾಲಲ್ಲಿ ಒದ್ದಿದ್ದ ಅಂತೆಲ್ಲ ಹೇಳ್ತಂತೆ. ಹ ಹೌದಾ, ಇದೆಲ್ಲ ಅವಾಗ ನಾವು ಚಿಕ್ಕವರು ನಮ್ಮಪ್ಪ ನಮ್ಮಮ್ಮ ಮಾತಾಡೋರು ಅವಾಗ ಹಿಂಗೆ ನೋಡ್ತಿದ್ದು. ನಮ್ಮಪ್ಪ ಅವ್ರದ್ದು ಕತೆ ಎಲ್ಲ ಹೇಳೋದು ಅವಾಗ ಅವ್ರ ಊರಲ್ಲಿ ನಡೆದಿರೋದು, ನಮ್ಮ ಅಜ್ಮ ಒಂದು ಕತೆ ಹೇಳೋರು. ಸೊ ಅವೆಲ್ಲ ಬಂದಾಗ ಹೌದಾ ಅಂತ ಹಿಂಗೆ ನೋಡ್ತಾ ಇದ್ವಿ. ಇವಾಗ ಸಡನ್ನಾಗಿ ಅದು ಬಂತಲ್ಲ ಟಿ ವಿಯಲ್ಲಿ ದೇವ, ಅದನ್ನ ನೆನೆಸ್ಕೊಂಡು ನಾನು ಹಂಗೆ ಹೇಳಿದೆ. ಸೊ ಅದೊಂದೇ ಅಲ್ವಾಜಿ, ಅದಾದ್ಮೇಲೆ ಎಲ್ಲೂ ನೋಡಿಲ್ಲ ನೀನು. ಇವಾಗ ಬನ್ನಿ ಆಯಿತು ಮಾತುಕತೆ ಚಿಟ್ ಚಾಟ್. ಇದು ಇಲ್ಲಿ ಗೊತ್ತಾ ತಾಂಡಿದ್ದು ಡಿ ಮಾರ್ಟಲ್ಲಿ, ಮೊನ್ನೆ ತಾಂಬಂದೆ ತೋರಿಸಿಲ್ಲ ನಾನು. 200 rupees ಲಾಸ್ಟ್ ಟೈಮ್ ಪ್ಲಾಸ್ಟಿಕ್ ತೊಗೊಂಡು ಬಂದಿದ್ದೆ, ಗ್ರೀನ್ ಕಲರು, ಅದು ಚೆನ್ನಾಗಿತ್ತು. ಬಟ್ ಇದು ಸಾಫ್ಟ್ ಆಗಿತ್ತಲ್ಲ, ಫೋಟೋ ಫ್ರೇಮು ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಇಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಇದು. ಆಮೇಲೆ ಬಲ್ಬಿಂದ ಎಲ್ಲ ಡಸ್ಟ್ ಆಗಿರತ್ತಲ್ಲ ಅದು, ಮತ್ತೆ ಸಣ್ಣ ಸಣ್ಣ ಡಿಸೈನ್ ಇರೋ ಫೋಟೋ ಫ್ರೇಮು, ಟಿ ವಿ ಯೂನಿಟ್, ಅದೆಲ್ಲ ಕ್ವಿಕ್ ಆಗಿ ಓಡಿಸೋದಕ್ಕೆ ಚೆನ್ನಾಗಿದೆ ಅಂತ ತಗೊಂಡೆ. ಚೆನ್ನಾಗಿತ್ತಲ್ಲ ಅಜ್ಜಿ. ಇವಾಗ ಕ್ಲೀನಿಂಗ್ ಶೋರು, ನಮ್ಮ ಮನೆಯವ್ರು ಬರ್ತೀನಿ ಅಂದ್ರು ಬೇಡ ನಿಧಾನಕ್ಕೆ ಬನ್ನಿ ನಾವು ಕ್ಲೀನಿಂಗ್ ಮಾಡ್ಕೋತೀವಿ ಅಂತ ಹೇಳಿ ಮಾಡ್ಕೊತಾ ಇದ್ದೀವಿ. ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು, ಇಷ್ಟು ಉದ್ದ ಎಕ್ಸ್ಪ್ಯಾಂಡ್ ಮಾಡ್ಬೋದು ನೋಡಿ. ಆಲ್ಮೋಸ್ಟ್ ಎಷ್ಟುದ್ದ ಎಷ್ಟುದ್ದ ಇದೆ ಕಾಣಿಸ್ತಾ ಇದೆಯಾ? ನಾನು ಇಷ್ಟುದ್ದ ಇಲ್ಲ ಅನ್ಕೊಂಡಿದ್ದೆ, ನಾನು ಸ್ವಲ್ಪ ಸ್ವಲ್ಪನೆ ಓಪನ್ ಮಾಡಿ ನೋಡಿದೆ. ಇಷ್ಟೇನಾ, ಫ್ಯಾನ್ ಎಲ್ಲ ಏನು ಕ್ಲೀನ್ ಮಾಡಂಗಿಲ್ಲ. ಮೊನ್ನೆ ಪೇಂಟ್ ಮಾಡಕ್ಕೆ ಅಂತ ಸ್ಟೂಲ್ ತಂದಿದ್ರಲ್ಲ ಅಜ್ಜಿ, ಅವಾಗೆಲ್ಲ ಕ್ಲೀನ್ ಮಾಡಿದ್ದ ನೋಡಿ, ತರ ಲೈಟ್ ಹಿಂದೆಗಡೆ ಎಲ್ಲ ಡಸ್ಟ್ ಆಗಿರತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡಕ್ ಚೆನ್ನಾಗಿದೆ. ಅದೇ ಮುಂದೆಗಡೆ ಬೆಂಡ್ ಆಗತ್ತೆ ಅನ್ಸುತ್ತೆ. ಆಗಲ್ಲ ಬೇಡ, ಬೆಂಡ್ ಮಾಡೋದು ಬೆಂಡ್ ಆಗ ಸುಮ್ಮನೆ ಗೋಡೆ ಎಲ್ಲ ಒರೆಸ್ಕೊಂಬೋದು. ಚೆನ್ನಾಗದಜ್ಜಿ, 200 rupees ಕೊಡ್ಬೋದಾ? 200 rupees ಕೊಡ್ಬೋದಲ್ವಾ? ಇಲ್ಲ ಎಲ್ಲ ನಾವು ಮೊನ್ನೆ ಪೇಂಟ್ ಮಾಡೋದಲ್ಲ, ಫೋಟೋಗಳೆಲ್ಲ ಒರ್ಸ್ಕೋಬೇಕು ನೋಡು. ಆ ಗೋಡೆ ಎಲ್ಲ ಡಸ್ಟ್ ಮಾಡ್ಬೋದು ಆರಾಮಾಗಿ, ಸಾಫ್ಟ್ ಇಲ್ಲ. ಅಯ್ಯಾ ನಾನೇ ಚೂರು ಕೈ ತಚ್ಚಿಲ್ಲ. ಚೆನ್ನಾಗೈತಲ್ವಾಜಿ, ಸಾಫ್ಟ್ ಆಗಿರೋದಕ್ಕೆ ಏನು ಎಫೆಕ್ಟ್ ಆಗಲ್ಲ. ಇಲ್ಲ ಇಲ್ಲ ಫುಲ್ ಮೆತ್ತಗೈತಿ. ಈಗ ಈ ತರ ಫೋಟೋ ಎಲ್ಲ ಇದೆಯಲ್ಲ, ಈ ಫೋಟೋ ಎಲ್ಲ ಹಿಂಗ್ ಮಾಡ್ಕೊಂಡು ಹಿಂಗ್ ಹೊಸ್ಕೊಳ್ಳೋದು. ಇವತ್ತಂತೂ ಇಡೀ ಮನೆ ಕ್ಲೀನ್ ಮಾಡಿದ್ದಾಯಿತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಕ್ಲೀನ್ ಮಾಡಬೇಕಂತ ಅಂದ್ಕೊಂಡು ಎಲ್ಲನೂ ಸ್ವಲ್ಪ ಪೆಂಡಿಂಗ್ ಹಂಗಂಗೆ ಉಳಿಸ್ಕೊಂಡ್ಬಿಟ್ಟಿದ್ದೆ. ಸರಿ ಹೆಂಗೋ ಮಾಡೋದಲ್ವಾ ಅಂತ ಹೇಳಿ ಧೂಳು ಹೊಡೆಯೋದು ಯಾವ ಕೆಲಸ ಎಲ್ಲ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೆ, ಪೇಂಟ್ ಮಾಡ್ತಿದ್ವಲ್ಲ ಅವತ್ತೇ. ಆಮೇಲೆ ಅಮೆಝಾನಿಂದ ಈ 4 ವಿಂಡೋ ಕರ್ಟನ್ಸ್ ತರಿಸಿದ್ದೆ, ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ನಾನು ಹೆಂಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸರಿ ಅದನ್ನು ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಆಯ್ತಲ್ಲ, ಸರಿ ಎಲ್ಲ ಹೊಸದಾಗಿ ಸ್ವಲ್ಪ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಚೇಂಜ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ರೆಸಿಪಿ ಬಂದ್ಬಿಟ್ಟು ನಾನು ಕ್ವಿಕ್ಕಾಗಿ ಹೇಳಿದ್ದೀನಿ. ಈ ರೆಸಿಪಿ ನಾನು ಆಲ್ರೆಡಿ ಒಂದು 2-3 ಸರಿ ತೋರಿಸಿದ್ದೀನಿ ಅಂತ ಅನಿಸುತ್ತೆ. ಸಿಂಪಲಾಗಿ ಸೋಯಾ ಪಲಾವ್ ಮಾಡಿಕೊಟ್ಟಿದ್ದೆ ಅಜ್ಜಿಗೆ. ಸೋಯಾ ಪಲಾವ್ ಮಾಡೋಣ ಅಂತ ಇಮ್ಮಿಡಿಯೇಟಾಗಿ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಆಮೇಲೆ ಅಜ್ಜಿ ನಮ್ಮ ಥರ ಎಲ್ಲನೂ ತಿನ್ನೋದಿಲ್ಲ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಮಾಡಿದೆ. ಹಾಗೆ ಸೋಫಾ ಕ್ಲೀನ್ ಮಾಡಬೇಕಾಗಿತ್ತು, ತುಂಬ ದಿನ ಆಗಿತ್ತು ಸೋಫಾ ಕ್ಲೀನೇ ಮಾಡಿರಲಿಲ್ಲ. ಅದಕ್ಕೆ ನಾನಿಲ್ಲಿ ಅಗಾರ್ ಅವರ ಸ್ಪಾಟ್ ಕ್ಲೀನರ್ ಯೂಸ್ ಮಾಡ್ತಾ ಇದ್ದೀನಿ. ಇದರದ ಕಂಪ್ಲೀಟ್ ಡೀಟೇಲನ್ನು ನಾನು ಒಂದ್ಸರಿ ಹಾಕಿದೆ. ಸೋಫಾ ಕ್ಲೀನ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಪ್ರೀತಮ್ ಇರುವಾಗ ನೀರು ಚೆಲ್ಲೋದು, ಹಾಲು ಚೆಲ್ಲೋದು, ಈ ಥರ ಏನಾದರೂ ಮಾಡ್ತಾ ಇರ್ತಾನೆ. ಅವ್ನು ಊಟ ಮಾಡಿದ್ದು ತಿಂಡಿ ತಿಂದಿದ್ದು ಎಲ್ಲ ಅಲ್ಲಲ್ಲೇ ಚೆಲ್ತಾ ಇರ್ತಾನೆ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸರಿ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ, ಸೋಫಾ ಸಹ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಂಪ್ಲೀಟಾಗಿ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡೆ. ಎಷ್ಟು ಗಲೀಜ್ ಬಂದಿದೆ ಅಂತ ಅಂದರೆ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ. ಅಂದರೆ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊಳ್ತೀನಿ, ಆದ್ರೂ ಕೂಡ ಇಷ್ಟೊಂದು ಗಲೀಜ್ ಇದ್ದೇ ಇರುತ್ತೆ. ಸ್ವಲ್ಪ ಡ್ರೈ ಆಗೋದಕ್ಕೆ ಟೈಮ್ ತೊಗೊಳ್ಳುತ್ತೆ. ನಾನು ಬೆಳಗ್ಗೆ ಕ್ಲೀನ್ ಮಾಡಿದ್ದಕ್ಕೆ ಸಂಜೆ ತನಕ ಫ್ಯಾನ್ ಹಾಕಿಬಿಟ್ಟು ಹಾಗೆ ಬಿಟ್ಟಿದ್ದೆ. ಪ್ರೀತಮ್ ಮತ್ತೆ ಕೂತ್ಕೊಂಡಿದ್ದಲ್ಲ ಅಂತ ಒಂದು ಬಟ್ಟೆ ಹಾಕಿಬಿಟ್ಟು ಅದ್ರ ಮೇಲೆ ಕೂರಿಸಿದ್ದು. ಆಮೇಲೆ ಫಿಶ್ ಟ್ಯಾಂಕ್ ಮೇಲೆ ಏನು ಮಾಡಿಬಿಟ್ಟಿದ್ವಿ ಅಂತಂದರೆ ಪೇಂಟ್ ಮಾಡಬೇಕಾದ್ರೆ ಅದ್ರ ಮೇಲೆ ಒಂದು ಯಾವುದಾದ್ರೂ ಬಟ್ಟೆ ಏನಾದರೂ ಹಾಕಬೇಕಾಗಿತ್ತು.
ನಾವು ಹಾಕಿ ಇದ್ದಿದ್ದಿಲ್ಲ, ಅದ್ರ ಮೇಲೆ ಪೇಂಟ್ ಮಾಡಿಬಿಟ್ವಿ, ಅದ್ರ ಮೇಲೆ ಸಣ್ಣ ಸಣ್ಣ ಚುಕ್ ಚುಕ್ ಚುಕ್ಕಿ ಪೇಂಟ್ ಎಲ್ಲ ಬಿದ್ದುಬಿಟ್ಟೆಲ್ಲ ಗಲೀಜಾಗ್ಬಿಟ್ಟಿದೆ. ಅದಕ್ಕೇನು ಮಾಡೋದು ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ. ಟಕ್ಕಂತ ಈ ಎಕ್ರಾಲಿಕ್ ಕಲರ್ ಸಿಕ್ತು, ಸರಿ ಅದ್ರದ್ದು ಒಂದು ಕೋಟ್ ಪೇಂಟ್ ಮಾಡಿಬಿಡೋಣ, ನೋಡೋಣ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತೇಳಿ ಪೇಂಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಅದು ಬ್ಲ್ಯಾಕ್ ಆಗಿಬಿಡುತ್ತೆ, ತುಂಬ ಚೆನ್ನಾಗಿ ವಸ್ತ್ರದಾಗಿ ಶೈನಿಂಗ್ ಆಗಿ ಬಂತು. ಕ್ವಿಕ್ಕಾಗಿ ಬಂದಿದ್ದ ಐಡಿಯಾ ಅಂತ ಹೇಳ್ಬೋದು. ಸ್ವಲ್ಪ ಡಲ್ ಆಗಿಬಿಟ್ಟಿತ್ತು ಫಿಶ್ ಟ್ಯಾಂಕ್ ಮೇಲ್ಗಡೆ, ಬ್ಲ್ಯಾಕ್ ಕಲರ್ ಇತ್ತಲ್ಲ ಅದು. ಆಮೇಲೆ ಅದು ಚುಕ್ಕಿ ಚುಕ್ಕಿ ಆದಮೇಲಂತೂ ಇನ್ನೂ ಒಂಥರ ಕಾಣಿಸ್ತಾ ಇತ್ತು, ಡಸ್ಟ್ ಬಿದ್ದರೆ ಅದೆಲ್ಲ ಹಂಗಂಗೆ ಕಾಣಿಸ್ತಾ ಇತ್ತು. ಇವಾಗ ತುಂಬ ಚೆನ್ನಾಗಿದೆ, ಸರಿ ಅಂತ ಹೇಳ್ಬಿಟ್ಟು ಎಲ್ಲನ ಹಾಗೆ ಜೋಡಿಸಿ ಎತ್ತಿಟ್ಟೆ. ಇಷ್ಟೆಲ್ಲ ಮಾಡೋಷ್ಟ್ರಲ್ಲಿ ಸಂಜೆ ಆಗೇ ಹೋಯಿತು, ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಜ್ಜಿಗಂತೂ ಟೈಮ್ ಹೆಂಗೆ ಓಡ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಚಕ್ರ ಹೊಡೆದಂಗೆ ಓಡ್ತಾನೇ ಇದೆ. ಬೆಳಕಾಗತ್ತೆ ಮತ್ತೆ ಕತ್ಲಾಗತ್ತೆ, ಬೆಳಕಾಗತ್ತೆ ಕತ್ಲಾಗತ್ತೆ, ಆ ಥರ. ಮನೇಲಿ ಯಾರಾದರೂ ಗೆಸ್ಟ್ ಇದ್ದರೆ ಹಾಗೆ ಅಲ್ವಾ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನಮಗೂ ಕೂಡ ಹಾಗೆ ಆಗಿಬಿಟ್ಟಿದೆ. ಸರಿ, ಡಿ ಮಾರ್ಟಿಂದ ತೊಗೊಂಡು ಬಂದಿದ್ನಲ್ಲ, ಅದನ್ನೇ ಹಾಕೋಣ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಿಂಗ್ ಸೈಜ್ ನಾನು ತೊಗೊಂಡು ಬಂದಿದ್ದು. ಇದು ಪ್ಯೂರ್ ಕಾಟನ್ ಇಲ್ಲ, ಮೈಕ್ರೋಫೈಬರ್ಲ್ಲೇ ಬರುತ್ತೆ. ಆದರೆ ಚೆನ್ನಾಗಿದೆ, ಕ್ಲೀನಿಂಗ್ ಆಗುತ್ತೆ. ಏನಾದರೂ ಕರೆ ಆದ್ರೂ ಸಹ ಅಥವಾ ಗಲೀಜಾದರೆ ಏನಾದರೂ ಆದರೆ ಆರಾಮಾಗಿ ವಾಷಿಂಗಲ್ಲೇ ಕ್ಲೀನ್ ಆಗಿಬಿಡುತ್ತೆ. ಕಾಟನ್ ಸ್ವಲ್ಪ ಕ್ಲೀನಿಂಗ್ ಕಷ್ಟ ಅಂತ ಹೇಳ್ಬೋದು, ಬಟ್ ಇದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೈಜು ನಮ್ಮ ಬೆಡ್ಡಿಗೆ ಎಕ್ಸ್ಟ್ರಾನೇ ಬಂದಿತ್ತು ಅಂತ ಹೇಳ್ಬೋದು. ಕ್ಲೀನಾಗಿ ಫೋಲ್ಡ್ ಮಾಡ್ಬೋದು, ಸುತ್ತ ಫೋಲ್ಡ್ ಮಾಡೋದಕ್ಕೆ ಅಷ್ಟೂ ದೊಡ್ಡ ಬೆಡ್ಶೀಟ್ ಅಂತ ಅನ್ನಿಸ್ತು ನನಗೆ. ನಾನು ಆಗಲೇ ಅಂದ್ಕೊಂಡ್ಬಿಟ್ಟೆ ಇನ್ನೂ ಒಂದು ಎರಡು ಮೂರು ಅಲ್ಲೇ ತೊಗೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಫಿಟ್ ಆಯಿತು, ಕಿಂಗ್ ಸೈಜ್ ಬೆಡ್ಡಿದು. ಸೊ ಅದಕ್ಕೇ ನಾನು ತೊಗೊಂಡು ಬಂದಿರೋದು ಕಿಂಗ್ ಸೈಜಲ್ಲೇ, ಚೆನ್ನಾಗಿತ್ತು. ಅದಾದಮೇಲೆ ಈ ಮೇನ್ ಡೋರ್ ಏನಿದೆ ಅಲ್ಲ, ವಾಶ್ರೂಮ್ ಇದು. ಸೊ ಅಲ್ಲೇ ಈ ಡೋರ್ ಏನಾಗುತ್ತೆ ಅಂದರೆ ನೀರೆಲ್ಲ ಸಿಡಿದು ಸಿಡಿದು ಹಂಗಂಗೆ ಮಾರ್ಕ್ ಆಗ್ತಾ ಇರುತ್ತೆ. ಅದಕ್ಕೆ ಇದು ಫ್ಲೈವುಡ್ ಅಲ್ವಾ, ನಾನು ಕೋಕೋನಟ್ ಆಯಿಲ್ ಅಪ್ಲೈ ಮಾಡಿಬಿಡ್ತೀನಿ. ಸೊ ಇದೇನಂದರೆ ಎಂಟ್ರೆನ್ಸ್ ಎಲ್ಲ ಇದೆ, ಮನೆಗೆ ಯಾರಾದರೂ ಎಂಟ್ರಿ ಆದ ತಕ್ಷಣ ಡೋರ್ ಕಾಣಿಸ್ಬಿಡುತ್ತೆ. ಅದಕ್ಕೆ ನಾನು ಅದನ್ನು ಯಾವಾಗಲೂ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಈ ಪ್ಲ್ಯಾಂಟು ಏನಾಯಿತು ಅಂತ ಗೊತ್ತಿಲ್ಲ, ಸಡನ್ನಾಗಿ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದರೆ ನನಗೆ ನಂಬೋಕ್ಕಾಗ್ತಾ ಇಲ್ಲ. ಒಂದು ಸಣ್ಣ ಕಡ್ಡಿ ಹಾಕಿದ್ದೆ, ಫುಲ್ ಪಾಟು ಬಂದುಬಿಟ್ಟಿದೆ, ಅದು ಸಪೋರ್ಟ್ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ನಮ್ಮನೇಲಿ ಒಂದು ಸ್ಟೀಲ್ ರಾಡ್ ಇತ್ತು, ಅದನ್ನು ಇಕ್ಬಿಟ್ಟು ಅದು ಸಪೋರ್ಟ್ ಕೊಟ್ಬಿಟ್ಟು ಒಂದೆರಡು ಥ್ರೆಡ್ ಕಟ್ಬಿಟ್ಟು ಇಟ್ಟಿದ್ದೀನಿ. ಚಟ್ನಿ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅದು ಎಲೆ. ಆಮೇಲೆ ಮಕ್ಳಿಗೆ ಏನಾದರೂ ಕೆಮ್ಮು ಜ್ವರ ಬಂದಾಗ ಯೂಸ್ ಮಾಡ್ಬೋದು. ಕಾಫಿ ಕುಡ್ದಾ? ನಮ್ಮ ಅಜ್ಜಿ ಬೋರ್ ಆಗ್ತೈತಾ, ಬೇಜಾರಾಗ್ತೈತಾ? ನಮ್ಮಜ್ಜಿ ಏನಂತಂದ್ರೆ ಹೊರ್ಗಡೆ ಆರಾಮಾಗಿ ಅಲ್ಲೆಲ್ಲ ಮನೆ ಒಳಗೆ ಇದ್ದಿದ್ದಲ್ವಾ, ಸೊ ಇಲ್ಲಿ ಬಂದು ನಾವು ಕೂಡ ಹಾಕ್ದಂಗೆ ಆಗೈತೇನೋ ಅಂತ ನನಗೆ. ನಮ್ಮಜ್ಜಿ ಕೂಡ ಹಾಕ್ದಂಗೆ ಆಗೈತಾ ಅಜ್ಜಿ ನಿಮಗೆ ಇಲ್ವಾ, ಹಂಗೇನಿಸ್ತಾ ಇಲ್ವಾ? ಬೆಳ್ಳಗಾಗ್ಬಿಟ್ಟಿದ್ಯಲ್ಲ ಅಜ್ಜಿ ಫುಲ್ಲು, ಹಾಂ ಒಳಗಡೆನೆ ಇದೆಯಲ್ಲ ಅದಕ್ಕೆ. ಸ್ವಲ್ಪ ಎಲ್ಲ ಆಯಿತು, ಇವಾಗ ಒಂದು ಇಷ್ಟು ಗಂಜಲ ಹಾಕಿ ಇನ್ನೆಲ್ಲ ಒರೆಸಿ ನಾಳೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರೆ ಫುಲ್ ಕೆಲಸ ಆಯ್ತು. ಇಡೀ ಮನೆ ಕೆಲಸ ಮಾಡೋಷ್ಟರಲ್ಲಿ ನಾನು ಹಿಂಗಾಗಿದ್ದೀನಿ. ಇದು ಈ ಥರ ಫ್ಲೈವುಡ್ಗೆ ನಾನು ಕೋಕೋನಟ್ ಆಯಿಲ್ ಅಪ್ಲೈ ಮಾಡ್ತೀನಿ ಅಂತ ಹೇಳಿದಾಗ ಸುಮಾರು ಜನ ಬ್ಯಾಡ್ ಟಿಪ್ಸು ಅಥವಾ ವರ್ಸ್ಟ್ ಟಿಪ್ಸ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ದು ಉಂಟು ನನಗೆ. ಸೊ ಇನ್ನು ಒಂದು ನೀಯೇ ಹೇಳ್ತೀನಿ, ವರ್ಸ್ಟ್ ಏನಿಲ್ಲ, ಇದರೊಳಗೆ ಅಷ್ಟು ಡಸ್ಟ್ ಕಲೆಕ್ಟ್ ಆಗೋದು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆದ್ರೂ ಕೂಡ ನೀಟಾಗಿ ಒರೆಸ್ಕೊಬೋದು, ಒರೆಸ್ ತಕ್ಷಣ ಡಸ್ಟ್ ಎಲ್ಲ ಹೋಗ್ಬಿಡುತ್ತೆ, ಅಲ್ಲಿ ಹೋಗಿನ ಕಚ್ಕೊಳ್ಳೋದಿಲ್ಲ. ಮತ್ತು ಇನ್ನೊಂದು ನಾನು ಇದನ್ನಕ್ಕೆ ಯಾಕೆ ಹಾಕ್ತೀನಿ ಅಂತಂದರೆ, ಓಕೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ವುಡ್ ಚೆನ್ನಾಗಿದೆ, ಪ್ಲೈವುಡ್ ಅಲ್ಲ ಅಂತಂದರೆ ಅದಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ. ಶೈನಿಂಗ್ ಬರುತ್ತೆ, ಹೊಸ ಥರ ಅನಿಸುತ್ತೆ, ಎಂಟ್ರಿ ಮಾಡ್ತಿದ್ದಂಗೆ ನೋಡೋದಕ್ಕೆ ತುಂಬ ಒಂಥರ ಲುಕ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲೆಲ್ಲ ನೀರು ಸಿಡ್ದು ಕಂಪ್ಲೀಟಾಗಿ ವೈಟ್ 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 ಪ್ಯಾಚ್ ಆಗಿಬಿಟ್ಟಿತ್ತು. ಸೊ ಅದೆಲ್ಲ ನೋಡೋಕ್ಕೂ ಒಂಥರ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ ಒಳಗಡೆ ಬಂದವ್ರಿಗೆ. ಅದಕ್ಕಾದ್ರೂ ನಾನು ಬಾತ್ರೂಮಲ್ಲಿರೋದಕ್ಕಾದರೂ ಕೋಕೋನಟ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ಪ್ಲೈವುಡ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಮಸಾಲೆ ದೋಸೆ ತಿಂದಿಲ್ಲ ಅಲ್ವಾ ನೀನು? ನಮ್ಮಜ್ಜಿ ಮಸಾಲೆ ದೋಸೆ ತಿಂದಿಲ್ವಾ ಅಜ್ಜಿ ಎಂದೆ. ಏ ನಾನು ಯಾವತ್ತೂ ತಿಂದೇ ಇಲ್ಲ ಅಂತೂ. ಸರಿ ಅದಕ್ಕೆ ಇವತ್ತು ಟ್ರೈ ಮಾಡಿಸೋಣ ಟೇಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ತರಕಾರಿ ತರೋಕೆ ಹೋದಾಗ ಒಂದು ಮಸಾಲೆ ದೋಸೆ ತಗೊಂಡು ಬಂದು ಕಟ್ತೀನಿ ನಮ್ಮಜ್ಜಿಗೆ. ಕರ್ಕೊಂಡೋಗೆ ತಿನ್ನಿಸ್ಬೋದು, ಆದರೆ ಅಜ್ಜಿ ಇವಾಗ ಕರ್ಕೊಂಡು ಹೋಗೋಕ್ಕಾಗಲ್ಲ. ಮಳೆ ಇರ್ತದೆ? ಇಲ್ಲ ಮಳೆ ಏನಿಲ್ಲ. ಇಲ್ಲೇನು ಗೊತ್ತಾ, ಮಳೆ ಬರೋದು ಗೊತ್ತಾಗ್ತಾ ಇಲ್ಲ ನಮ್ಮಜ್ಜಿಗೆ. ಆ ಸೌಂಡ್ ಇಲ್ಲ, ಮಳೆ ಬರ್ತಾಯ್ತು ಅಜ್ಜಿ ಅಂತ ಅಂದರೆ ಹೌದಾ ಇಲ್ಲ ಮೈ ಗೊತ್ತೇ ಆಗಲ್ಲ ಅಂತದೆ. ಸೊ ಹಂಗೆ ಅಪಾರ್ಟ್ಮೆಂಟ್ ಲೈಫ್ ಅಂತಾರ, ಆ ಥರ ಇದ್ದಾಗ ಸ್ವಲ್ಪ ಗಂಜಲ ಹಾಕಿ ಬಟ್ಟೆಯಲ್ಲಿ ನೆಲ್ಲನ ಒರೆಸ್ತೀನಿ. ಮೋಪಲ್ಲಿ ಒರೆಸೋದಕ್ಕೆ ಹೋಗಲ್ಲ, ಅದು ನೀಟಾಗಿ ಕ್ಲೀನ್ ಆಗೋದೇ ಇಲ್ಲ. ಹಬ್ಬಗಳಲ್ಲಿ ಮತ್ತು ಈ ಥರ ಏನಾದರೂ ಪೂಜೆ ಮಾಡ್ತೀವಿ ಅನ್ಬೇಕಾದ್ರೆ
ಒಂದು ದೊಡ್ಡ ಟೀ ಶರ್ಟ್ ಅಲ್ಲಿ ಬಕೆಟ್ ಅಲ್ಲಿ ನೀರು ಹಚ್ಕೊಂಡ್ಬಿಟ್ಟು ಅವಾಗಿನ ಕಾಲದಲ್ಲಿ ಒರೆಸ್ತಿದ್ರಲ್ಲ ಹಂಗೆ ಎಲ್ಲ ಒರೆಸ್ತೀನಿ. ಅವಾಗ ಇಡೀ ನೆಲ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ. ಮೋಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಅದು ಧೂಳೆಲ್ಲ ಆಚೆಗೆ ಹೋಗೋದೇ ಇಲ್ಲ, ನೀವ್ ನೋಡಿದ್ರೆ ಕಾರ್ನರ್ ಕಾರ್ನರ್ ಎಲ್ಲ ಹಂಗಂಗೆ ಇದ್ಬಿಡತ್ತೆ. ಸೊ ವೀಕ್ ಟೈಮ್ ಅಲ್ಲಿ ಹಂಗೆಲ್ಲ ಮಾಡ್ಕೊಳಕ್ ಸರಿ ಹೋಗುತ್ತೆ, ಪೂಜೆ ಟೈಮ್ ಅಲ್ಲಿ ಎಲ್ಲ ಆಗಲ್ಲ. ಹಾಗೆ ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೈ ಕಾಲು ಹೊಟ್ಟೆ ಎಲ್ಲ ನೋವು ಬರುತ್ತೆ. ಸೊ ಅದೆಲ್ಲ ಕರಗುತ್ತೆ ಅಂತ ಹೇಳ್ಬೋದು. ಅವಾಗಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳು ಹಿಂಗೆ ಕುತ್ಕೊಂಡು ಸ್ನಾನ ಮಾಡ್ತಾ ಇದ್ರು, ಹಿಂಗೆ ಕುತ್ಕೊಂಡು ಪಾತ್ರೆ ತೊಳಿತಾ ಇದ್ರು, ಮತ್ತೆ ಹಿಂಗೆ ಕುತ್ಕೊಂಡು ಅಡುಗೆ ಮಾಡ್ತಾ ಇದ್ರು. ಈ ಕಾಲು ಹೊಟ್ಟೆಗೆ ಹಿಂಗೆ ಪ್ರೆಸ್ ಆಗೋದಲ್ಲ, ಅವಾಗ ಹೊಟ್ಟೆ ಬರ್ತಿರ್ಲಿಲ್ಲ ಅಲ್ವಾ ಅಜ್ಜಿ. ಇವಾಗ ಯಾವ ಹೆಣ್ಮಕ್ಳು ಬರೀ ನಿಂತ್ಕೊಂಡು ಅಡುಗೆ ಮಾಡೋದು, ನಿಂತ್ಕೊಂಡು ನೆಲ ಓಡಿಸೋದು, ಅದರಿಂದನೂ ಕೂಡ ಹೊಟ್ಟೆ ದಪ್ಪ ಆಗುತ್ತೆ ಅಂತ ಹೇಳ್ತಾರೆ ನಮ್ಮಮ್ಮ. ಅವ್ರು ಇವಾಗ್ಲೂ ಬಟ್ಟೆ ಹೋಗಿದ್ದಾರೆ ಹಿಂಗೆ ಕುತ್ಕೊಂಡು ಎಲ್ಲ ಕೆಲಸ ಹಂಗೆ ಮಾಡೋದು. ಸೊ ಹಂಗಾಗಿ ಹಾಗೆ ಇವಾಗ ಸ್ವಲ್ಪ ತರಕಾರಿ ತರಬೇಕು, ನಾಳೆಗೆ ಅಡುಗೆ ಎಲ್ಲ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ತರಕಾರಿ ತರಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಗ್ ಎತ್ಕೊಂಡ ಹೊರಟ್ವಿ. ಅಜ್ಜಿ ತರಕಾರಿ ತಗೊಂಡು ಬರ್ತೀವಿ, ಹಾಸ್ಬಿಟ್ಟು ಹೋಗ್ಬೇಕು. ಇಲ್ಲ ಮಮ್ಮಿ ಅವನು ಕರ್ಕೊಂಡು ಹೋಗಿ, ಕಾರಲ್ಲಿ ಹೋಗ್ತಿದ್ದೀರಾ? ಇಲ್ಲ ಇಲ್ಲ ಪ್ರೀತು ಬಾ ಹನ್ನೆರಡು ಮಾಷಾ ಬೇ ಮಾಷಾ ಹಾಕ್ತೀನಿ ಬಾ. ವಾ ಮಾಷಾ ಇಲ್ಲಿ ಮಾಷಾ ಬಂತು, ಮಾಷಾ ಕೂಚೋ ಕೂಚೋ ಮಾಷಾ ಬಂತು. ಆಚೆ ಕರ್ಕೊಂಡು ಹೋದ್ರೆ ಅಷ್ಟೇ ನಮ್ ಕತೆ ಮುಗೀತು, ನಾವೇನು ತಗೊಳಂಗೂ ಇಲ್ಲ. ಅವ್ನ ಈ ಕೈಲಿ ಇಟ್ಕೊಬೇಕು, ಈ ಕೈಲಿ ಬ್ಯಾಗ್ ಇಟ್ಕೊಬೇಕು, ಅಲ್ಲಿ ತಗೊಳಕ್ ಬಿಡೋದಿಲ್ಲ, ಏನೋ ನೋಡ್ತಾನೆ ಅಳ್ತಾನೆ. ಸೊ ಅದಕ್ಕೆ ಈ ನಡುವೆ ತುಂಬಾ ಅವಾಯ್ಡ್ ಮಾಡ್ತೀನಿ, ಹೊರಗಡೆ ಕರ್ಕೊಂಡೇ ಹೋಗ್ತಾ ಇಲ್ಲ ನಾನು ಅವನ್ನ. ಏನಾದ್ರು ತರಬೇಕು ಅಂತಂದ್ರೆ ಮನೇಲಿ ಬಿಟ್ಬಿಟ್ಟು ಅಜ್ಜಿ ಇದಾರಲ್ವಾ, ಅಜ್ಜಿ ಜೊತೆ ಹೆಂಗೋ ನಮ್ಗೆ ಮೇಲೆ ಬಿಟ್ಬಿಟ್ಟು ಹೊರಟೋಗ್ಬಿಡ್ತೀನಿ. ಆ ಟಿವಿಗೆ ನೋಡ್ಕೊಂಡಿರ್ತಾನೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ಬಂದಿದ್ರು. ಫ್ರೆಂಡ್ ಅಂದರೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ, ಅವ್ರ ಸಾಬ್ ಅವ್ರ ಮಗು ಆಗಿತ್ತು ಅಂತ ಹೇಳಿದ್ರು ಅವ್ರ ಮಗಳಿಗೆ. ಸೊ ಅವಾಗ ಬಂದು ಸ್ವಲ್ಪ ಹೂವು ಅರ್ಶಿನ ಕುಂಕುಮ ಮತ್ತು ಅರ್ಶಿನ ಕುಂಕುಮ ಅಲ್ಲ ಹೂವು ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಹಣ್ಣು ಎಲ್ಲ ಕೊಟ್ಬಿಟ್ಟು ಹೋದ್ರು. ನಾನು ಸ್ವಲ್ಪ ಬ್ಯುಸಿಲಿದ್ದೆ, ಹಾಗಾಗಿ ಅದೆಲ್ಲ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ. ಬೆಳಗ್ಗೆ ಅಡುಗೆಗೆ ಏನೇನೆಲ್ಲ ಬೇಕೋ ಅದೆಲ್ಲ ತರಕಾರಿ ತೊಗೊಂಡು, ಕಪ್ಪು ಎಳ್ಳು ಬೇಕಾಗಿತ್ತು ಮನೆಗೆ ಖಾಲಿಯಾಗಿತ್ತು, ಸರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಂಡ್ಯ ಆರ್ಗ್ಯಾನಿಕ್ ಅಂತ ಒಂದಿದೆ ಶಾಪು, ಅಲ್ಲಿಗೆ ಹೋದ್ವಿ. ಅಲ್ಲಿ ಎಲ್ಲ ಥರ ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ಆಮೇಲೆ ಸ್ವಲ್ಪ ಪ್ರೈಸ್ ಹೈ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ತುಂಬ ಹೋಗೋದಿಲ್ಲ ನಾವು, ಏನಾದರೂ ಎಮರ್ಜೆನ್ಸಿಗೆ ಕೆಲವೊಂದು ಐಟಮ್ ಸಿಕ್ಕಿಲ್ಲ ಅಂತ ಎಲ್ಲ ಕಡೆ ನೋಡಿದ್ಮೇಲೆ ಇಲ್ಲಿ ಒಂದ್ಸರಿ ನೋಡೋಣ ಅಂತ ಹೋಗ್ತೀವಿ. ಅಲ್ಲಿ ಮಣ್ಣಿನ ಪಾತ್ರೆಗಳನ್ನೆಲ್ಲ ನೋಡಿದೆ ನಾನು. ಸ್ವಲ್ಪ ಮಣ್ಣಿನ ಪಾತ್ರೆದು ಪ್ರೈಸ್ ಜಾಸ್ತಿನೇ ಇರುತ್ತೆ, ಆದರೆ ಅದನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಗ್ಯಾಸ್ ಅಂತ ಅಂದರೆ ಹೆವಿ ಗ್ಯಾಸ್ ಯೂಸ್ ಆಗುತ್ತೆ, ಸೊ ಗ್ಯಾಸ್ ಯೂಸ್ ಮಾಡೋರೆಲ್ಲ ಮಣ್ಣಿನ ಪಾತ್ರೆ ಯೂಸ್ ಮಾಡೋದು ಸ್ವಲ್ಪ ಕಷ್ಟನೇ. ಏನಾದರೂ ಒಂದು ಐಟಮ್ ಅನ್ನ ಏನಾದರೂ ಮಾಡ್ಕೊಳ್ಬೋದು ಅಷ್ಟೇ. ಪೂರ್ತಿ ಅಡುಗೆ ಮಾಡ್ತೀನಿ ಅಂದರೆ ಗ್ಯಾಸ್ ಜಾಸ್ತಿ ಬೇಕಾಗುತ್ತೆ, ಒಲೆಯಲ್ಲಾದರೆ ಬೆಸ್ಟು. ಆಮೇಲೆ ನೋಡಿದೆ ಅಷ್ಟೇ, ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ತುಂಬ ಮಣ್ಣಿನ ಪಾತ್ರೆ ಕಲೆಕ್ಷನ್ಸ್ ಇಟ್ಟಿದ್ರು. ಅದಾದಮೇಲೆ ನನಗೆ ಬೇಕಾಗಿರೋ ಎಲ್ಲ ಐಟಮ್ಗಳು ಸಿಕ್ಕು, ತೊಗೊಂಡು ಸೀದಾ ಮನೆಗೆ ಹೊರಟ್ವಿ. ಅಲ್ಲೇ ಶಾಪಲ್ಲಿ ಇದ್ದಾಗಲೇ ಫೋನ್ ಬಂತು, ಮಮ್ಮಿ ಪ್ರೀತಮ್ ನಿನ್ನ ಹುಡುಕ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಅಂತ ಹೇಳಿ. ಯಾಮರ್ಸ್ಬಿಟ್ಟು ಬಂದಿದ್ವಿ ಎಲ್ಲ, ಗೊತ್ತಾಗ್ಬಿಟ್ಟಿದೆ ಮಮ್ಮಿ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ, ಇಡೀ ಮನೆಯೆಲ್ಲ ಹುಡುಕದಂತೆ. ಸರಿ, ಅದಕ್ಕೆ ಬೇಗ ಹೊರಟ್ಬಿಟ್ವಿ. ಜಾಸ್ತಿ ಟೈಮ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಇನ್ನು ಜೋರು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಜ್ಜಿ ಕೈಲಿ ನಿಭಾಯಿಸೋದಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಆಮೇಲೆ ಇಲ್ಲಿ ಬಂದು ಹೊಸ ಹೋಟೆಲ್ ಓಪನ್ ಆಗಿತ್ತು. ಇದೇನಂತ ಅಂದರೆ 46th ಒಂದು ದೊಡ್ಡ ಮನೆ, ಆ ಮನೆಯನ್ನು ಒಡೆದಾಕಿ ಇವರು ಹೋಟೆಲ್ ಮಾಡ್ಕೊಂಡಿರೋದು. ಓಪನ್ ಆಗಿ ಸ್ವಲ್ಪ ದಿನದಕ್ಕೆ ಎಷ್ಟು ಫೇಮಸ್ ಆಗಿಬಿಟ್ಟಿದೆ ಅಂದರೆ ಮದ್ರಾಸ್ ಟಿಫನ್ ಅಂತ. ತುಂಬ ಜನ ಬರ್ತಾರೆ, ನಾವು ಅಂದ್ಕೊಂಡೇ ಇದ್ದಿದ್ದಿಲ್ಲ, ಏನಪ್ಪ ಇಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ಮನೆಗೆ ಹೋದ್ವಿ. ಅದಾದ್ಮೇಲೆ ಈ ರೂಮ್ ಕ್ಲೋಸ್ ಆಗಿತ್ತು, ಅಲ್ಲಿ ಹುಡುಕ್ತಾನೆ. ಅದನ್ನ ಬಾಲ್ಕನಿ ಚಿನಿ ಎಲ್ಲ ಕಡೆ ಹುಡುಕ್ಬಿಟ್ಟ ನನ್ನ ಮಮ್ಮಿ ಮಮ್ಮಿ ಅಂತ ಹುಡುಕ್ತಾನೆ. ಇಲ್ಲ ಮೊನ್ನೆ ಎಲ್ಲ ಹತ್ತಿರ್ಲಿಲ್ಲ ಅಲ್ವಾ, ಆಟ ಆಡ್ಕೊಂಡಿದ್ದ ಟಿವಿ ನೋಡ್ಕೊಂಡು. ಯಾಕೆ ಹತ್ತದ ಯಾಕೆ ಹೋಗ್ತಾನೆ?
ಮಮ್ಮಿ ನೆನ್ಸ್ಕೊಂಬಿಟ್ಟಿದ್ಯಾ? ಮಮ್ಮಿ ಯಾಕೆ ನೆನ್ಸ್ಕೊಂಡೆ ನೀನು? ಮಮ್ಮಿ ಅಲ್ಲೋ ಡ್ಯಾಡಿ, ಮಮ್ಮಿ ಮಮ್ಮಿ ನೆನ್ಸ್ಕೊಂಡ? ಡ್ಯಾಡಿನೂ ನೆನ್ಸ್ಕೊಂಡ? ಆಮೇಲೆ ಕಡಲೆ ಪುರಿ ಕೊಟ್ಮೇಲೆ ಡ್ಯಾಡಿ ಇಲ್ಲ ಅಂದ? ಇಲ್ಲ ಇಲ್ಲ ಮಮ್ಮಿ ಅಂದ. ಮಮ್ಮಿ ಅಂದ ಮಮ್ಮಿ ಅಂದ. ಇದ್ರೊಳಗೆ ಏನಂತಂದ್ರೆ ಎಲ್ಲ ಕಡೆ ಮಸಾಲ ದೋಸೆಗೆ ಒಂಥರ ಚಟ್ನಿ ಕೊಡ್ತಾರಲ್ವಾ, ಇವರು ಮೂರ್ ತರ ಚಟ್ನಿ ಕೊಡ್ತಾರೆ, ಒಂದು ಸಾಂಬಾರ್ ಕೊಡ್ತಾರೆ. ಇದು ಅಜ್ಜಿಗೆ ನಿನಗೆ ಇಲ್ಲಿದೆ ಬಾ ಮೊನ್ನೆ ಸಾಂಬಾರ್. ಇವ್ ಸಾಂಬಾರ್ ಇಲ್ಲ. ಇದು ಮೇಲ್ಗಡೆ ಹಾಕಿರೋ ಸ್ಟಿಕ್ಕರ್ ಪೇಪರ್ ಚೆನ್ನಾಗದ? ಮಸಾಲ ದೋಸೆ ಇದೆ, ಮಸಾಲ ದೋಸೆ. ಹ್ಞೂ ಚೆನ್ನಾಗಿಲ್ವಾ? ಹಾಂ ನೀನೇನು ಅನ್ಕೊಂಡಿದ್ದೆ? ನೋಡಿ ನೋಡಿ ನಮ್ಮ ಅಜ್ಜಿ ಮಸಾಲೆ ದೋಸೆ ತಿಂತಾ ಇರೋದ. ಅಷ್ಟು ಚೆನ್ನಾಗಿಲ್ವಾ ಅಜ್ಜಿ? ಅಂತ ತಗೊಂಡು ಬಂದರೆ ನಮ್ಮ ಅಜ್ಜಿಗೆ ಯಾಕೋ ಇಷ್ಟ ಆಗಲಿಲ್ಲ ಅಲ್ವಾ ಅಜ್ಜಿ? ನಮ್ಮ ಅಜ್ಜಿಗೆ ಏನಿದ್ರು ನೈಟಲ್ಲಿ ಒಂದು ಮುದ್ದೆ ಕೊಟ್ಬಿಟ್ರೆ ಸಾಕು, ಹೊಟ್ಟೆ ತುಂಬಿಡತ್ತಲ್ವಾ ಅಜ್ಜಿ? ಸುಮ್ಮನೆ ಮುದ್ದೆ ಊಟ ಮಾಡಿದ್ರೆ ಬೆಳಗ್ಗೆ ಲೇಟಾಗಿ ನಾಷ್ಟ ಕೊಟ್ರು ಸುಮ್ಮನೆ ಅಲ್ವಾ ಅಜ್ಜಿ? ತಡ್ಕೊಂಡಿರುತ್ತೆ ಅಂತ ಅವ್ರಿಗೆಲ್ಲ ಮುದ್ದೆನೇ ಬೆಸ್ಟು. ಸುಮ್ಮನೆ ಹಂಗೆ ಟೇಸ್ಟ್ ನೋಡಲಿ ಅಂತ ತಂದುಕೊಟ್ಟೆ ಅಷ್ಟೇ. ಏನಿದ್ರು ಮಸಾಲೆ ದೋಸೆನ ಅಲ್ಲೇ ಹೋಟೆಲ್ಗೆ ಹೋಗಿ ಬಿಸಿ ಬಿಸಿ ತಿಂದ್ರೇ ಚಂದ, ಮನೆಗೆ ತೊಗೊಂಬಂದು ಅದು ಪೇಪರ್ ಹೋಗಿ ಬಟ್ಟೆ ಆಗಿರುತ್ತೆ. ಅಂದರೆ ಬಿಸಿ ಬಿಸಿ ದೋಸೆ ಹೋಗ್ಬಿಟ್ಟು ಮೆತ್ತಗಾಗಿ ಹೋಗಿರುತ್ತೆ, ತಿನ್ನಕ್ಕೆ ಅಷ್ಟು ಚೆನ್ನಾಗಿರಲ್ಲ. ನಮ್ಮ ಮನೆಯವ್ರು ಹಂಗೂ ಅಂದರು ಅಜ್ಜಿನೇ ಕರ್ಕೊಂಬಂದು ಕೊಡಿಸ್ಬೇಕಾಗಿತ್ತು ಸುಮ್ಮನೆ ಎಲ್ಲಿಂದ ಅಂತ. ಸೊ ಅಲ್ಲಿ ತುಂಬ ಜನನೂ ಇದ್ದರು, ಬೇಗ ಬಂದ್ಬಿಟ್ವಿ. ಹಂಗೂ ಇಲ್ಲೇ ಪಕ್ಕದಲ್ಲೇ ಅಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ ದೋಸೆ ಎಲ್ಲ ಆರೋಯ್ತು. ವ್ಲಾಗ್ ಹಾಕಿಲ್ಲ, ಇನ್ನೂ ಬರಲಿಲ್ಲ ವಿಡಿಯೋ ಅಂತ ಹೇಳಿಬಿಟ್ಟು ಹಬ್ಬನೇ ಮಾಡೋಕ್ಕಾಗಿಲ್ಲ. ಏನು ಬ್ಯಾಡ್ ಟೈಮ್ ಅಂತ ಗೊತ್ತಿಲ್ಲ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೇನಾಗತ್ತೆ ಅಂತ ನಾವು ಹಬ್ಬ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದರೆ ನಾವು ಈ ಮನೆಗೆ ಬರೋದಕ್ಕೂ ಮೊದಲು ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ನಮ್ಮ ತಾತ ತೀರೋಗಿದ್ರು. ಸೊ ಅವತ್ತು ಮಣ್ಣು ಮಾಡಿದ್ವಿ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಎಲ್ಲ ತೊಗೊಂಡು ಬಂದು ಎಲ್ಲ ಸೆಟ್ ಮಾಡಿ ಎಲ್ಲ ಓಕೆ ಪೂಜೆ ಮಾಡಬೇಕು, ಪೂಜೆ ಮಾಡಬೇಡಿ ಬನ್ನಿ ಅಂತ ಕರೆದ್ರು. ಸೊ ಆ ವರ್ಷ ನಾವು ಹಬ್ಬ ಮಾಡೋಕ್ಕಾಗಲಿಲ್ಲ. ಅದಾದ್ಮೇಲೆ ಒಂದು ವರ್ಷ ನೆಕ್ಸ್ಟ್ ಇಯರ್ ನನಗೇನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿಬಿಟ್ಟು ನಾನು ಅದನ್ನು ಸುಮಾರಾಗಿ ಹಾಗೆ ಕೂರಿಸಿದೆ ಅಷ್ಟೇ. ಅವತ್ತು ನಮಗೆ ಅಷ್ಟು ಇಂಟ್ರೆಸ್ಟಿಂದ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಹೋದ ವರ್ಷ ಬಂದು ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಚಿಕ್ಕಪ್ಪ ತಿರೋದ್ರು, ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ರೆಡಿ ಇದೆ, ದೀಪ ಹಚ್ಚಬೇಕು, ಇನ್ನೇನು ಕೂರಿಸ್ಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಬೆಳಗಿನ ಜಾವನೇ ಫೋನ್ ಮಾಡಿದ್ರು. ಸೊ ಪೂಜೆ ಸೂತ್ಕ ಅಂತಲ್ಲ, ಆ ವಿಚಾರ ತಿಳಿದ ತಕ್ಷಣ ನಮಗೆ ಲಕ್ಷ್ಮೀನ ಕೂರಿಸಿ ಏನೋ ಮಾಡಿ ನಾವು ಅದು ಮಾಡೋ ಒಂದು ಮನಸ್ಥಿತಿ ನನಗಿರಲಿಲ್ಲ. ಸೊ ಹಾಗಾಗಿ ಆ ವರ್ಷ ನಾನು ಸುಮಾರಾಗಿ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ವೀಕ್ ನಾನು ಲಕ್ಷ್ಮಿ ಕೂರಿಸೋ ಹಂಗಾಯಿತು. ಈ ವರ್ಷನೂ ಕಾರಣಾಂತರದಿಂದ ನಾವು ಹಬ್ಬ ಮಾಡೋಕ್ಕಾಗಲಿಲ್ಲ. ಸೊ ಕೊನೆ ವಾರ, ಕೊನೆ ಶುಕ್ರವಾರ, ಶ್ರಾವಣ ಶುಕ್ರವಾರ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ತೊಗೊಂಡು ಬಂದು ರೆಡಿಯಾಗಿ ತುಂಬ ಈ ವರ್ಷನಾದ್ರೂ ನೆಮ್ಮದಿಯಾಗಿ ಸಂತೋಷವಾಗಿ ಚೆನ್ನಾಗಿ ಕೂರಿಸ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ. ನೋಡಿದ್ರೆ ಈ ವರ್ಷನೂ ಹಂಗೆ ಆಯಿತು. ಲಾಸ್ಟ್ ವೀಕ್ ಆರಾಮಾಗಿ ನಿಧಾನಕ್ಕೆ ಇನ್ನೊಂದು ವಾರ ಟೈಮ್ ಇರುತ್ತೆ. ಸೊ ಆರಾಮಾಗಿ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾತಕ್ಕೆ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕಾಗಿಲ್ಲ ಅನ್ನೋದನ್ನು ಸೊ ನಾನು ಹೇಳ್ತೀನಿ, ಆದಷ್ಟು ಬೇಗ ಹೇಳ್ತೀನಿ. ಏನಕ್ಕೆ ಏನಾಯಿತು ಅವತ್ತಿನ ದಿನ, ಯಾಕೆ ಹಬ್ಬ ಮಾಡಲಿಲ್ಲ ನಾವು ಈ ವಾರ ಅಂತ ಹೇಳ್ಬಿಟ್ಟು ಅದೊಂದಿಷ್ಟು ವ್ಲಾಗ್ಗಳು ಕೂಡ ಇದೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮೊದಲಿಗೆ ನಾವು ಇದೆಲ್ಲ ಆಗಲಿ ಆಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕೆ ಯಾವ ರೀಸನ್ಗೆ ನಾವು ಹಬ್ಬನ ನಿಲ್ಲಿಸಿದ್ವಿ ಅಂತ ಹೇಳಿಬಿಟ್ಟು. ಸೊ ಅಲ್ಲಿವರೆಗೂ ಪ್ಲೀಸ್ ವೆಯ್ಟ್ ಮಾಡಿ, ಸ್ವಲ್ಪ ಟೈಮ್ ಕೊಡಿ ನನಗೆ ಅಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಮುಗೀತು ಇವತ್ತಿನ ವ್ಲಾಗ್. ನಾಳೆ ಪೂಜೆಗೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನೇನು ಪೂಜೆ ಮಾಡಿಸೋದಷ್ಟೇ ಬಾಕಿ ಇರೋದು. ಸ್ವಲ್ಪ ಸೀರೆ ಯಾವ್ದು ಹಾಕ್ಕೊಳ್ಳಿ ಅಂತ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಇಡೀ ದಿನ ಕ್ಲೀನ್ ಮಾಡಿದ್ದು ಅದು ಇದು ಎಲ್ಲ ಆಗಿ ನನ್ನ ಕಣ್ಣು ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ನಾನು ಬೇಗ ಮಲಗಿ ಬೇಗ ಎದ್ದಾಡ್ಬೇಕು, ಯಾಕಂತಂದರೆ ಬೆಳಗ್ಗೆ 9 ಗಂಟೆ 10 ಗಂಟೆಗೆಲ್ಲ ಪೂಜೆ ಶುರು ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಸೊ ಅಷ್ಟರೊಳಗೆ ಅಡುಗೆ ಅದು ಇದು ಮನೆ ಕೆಲಸ ಮಕ್ಕಳು ಇವನ್ನೆಲ್ಲ ನಾನು ಮಾಡೋದ್ರಲ್ಲಿ ನಿಮಗೆ ಗೊತ್ತಿರತ್ತಲ್ಲ ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಸರಿ, ನೆಕ್ಸ್ಟ್ ಪೂಜೆಯ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ಗೆ ಬಾಯ್, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.